इवत्तु सौजन कुटुंबक्के एनु अन्याय आगिदे ई अन्यायवन्न राज्य सरकार आदष्टु बेग कूडले तनिखे माडबेकु मत्तु दीनदलितर नायक हागू हिंदुळिद वर्गद नायक अंत एनु अन्कोंडिरुवंत सन्मान्य सिद्दरामय्य अवरु आदष्टु बेग ई सीबीआईगू मत्तु राज्य सरकारद पोलीस इलाखेगे ಆದಷ್ಟು ಬೇಗ ತನಿಖೆ ಕೊಟ್ಟು ಅಪರಾಧಿಗಳನ್ನು ಅರೆಸ್ಟ್ ಮಾಡಿ ಸಂತೋಷ ಅವರ ಮತ್ತು ಸೌಜನ್ ಕುಟುಂಬಕ್ಕೆ ಆದಷ್ಟು ಬೇಗ ನ್ಯಾಯ ಒದಗಿಸಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೇನೆ. ಹೋಮ್ ಮಿನಿಸ್ಟರ್ ಕೂಡ ಆದಷ್ಟು ಬೇಗ ಭೇಟಿಯಾಗಿ ಅವರಿಗೂ ಮನವಿ ಕೊಟ್ಟು ಆದಷ್ಟು ಬೇಗ ಈ ತನಿಖೆಯನ್ನು ಚುರುಕುಗೊಳಿಸಬೇಕಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಳಗದಿಂದ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಈ ರೀತಿ ಮುಂದೆ ಆದಷ್ಟು ಬೇಗ ಆಗಲಿಲ್ಲ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಳಗದಿಂದ ಇಡೀ ರಾಜ್ಯದಂತ ಉಗ್ರ ಹೋರಾಟ ಮಾಡೋಕೆ ನಾವು ಹಿಂಜರಿಯುವುದಿಲ್ಲ. ನ್ಯಾಯವರು ಸಿಗುವವರೆಗೂ ನಾವು ಹೋರಾಟ ಮಾಡೇ ಮಾಡ್ತೇವೆ. ಈಗ 11 ವರ್ಷಗಟ್ಟಲೆ ಸರ್ಕಾರ ಏನು ತನಿಖೆ ಮಾಡಿದ್ದು ಏನು ಬಿಟ್ಟು ಗೊತ್ತಿದ್ದಿಲ್ಲ. ಯಾವುದೋ ಒಬ್ಬನ ಹುಡುಗನ ಸಂತೋಷ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಸಿಕ್ಕಿದ ಅಂತ ಮುಗಿದೋಗಿತ್ತು. ಆದರೆ ಇವತ್ತು ಧರ್ಮಸ್ಥಳ ಮಂಜುನಾಥ ಆಶೀರ್ವಾದದಿಂದ ಮತ್ತು ನಮ್ಮ ಅಬ್ಬಾಸ್ ಅಂಬೇಡ್ಕರ್ ಸಂವಿಧಾನ ಬರೆದಿರೋ ಇದರಿಂದ ಇವತ್ತು ತನಿಖೆ ಚುರುಕುಗೊಳಿಸಿ ಒಬ್ಬ ನಿರಪರಾಧಿಗೆ ನ್ಯಾಯ ಸಿಕ್ಕಿದೆ. ಅಪರಾಧಿಗಳಿಗೂ ಕೂಡ ಅರೆಸ್ಟ್ ಆಗಿ ಆದಷ್ಟು ಬೇಗ ಅವ್ರನ್ನ ಗಲ್ಲು ಶಿಕ್ಷೆ ಆಗಬೇಕಂತ ನಾನು ಸರ್ಕಾರ ಮನವಿ ಮಾಡ್ಕೊತೇನೆ. ಸೌಜನ್ಯ ಕುಟುಂಬಕ್ಕೆ ಬೆದರಿಕೆ ಕರೆಗಳು ಬಂದರೂ ಏನೂ ಪರವಾಗಿಲ್ಲ. ಈ ರಾಜ್ಯದಂತ ಕನ್ನಡಿಗರು ಅವ್ರ ಪರವಾಗಿ ಯಾವತ್ತೂ ಇರ್ತಾರೆ. ಇಲ್ಲೇ ಜಾತಿ ಮತ್ತೇನಿಲ್ಲ. ನಮ್ಮ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ನಮ್ಮ ನಾಡಿನ ಮಗಳಿಗೆ ಅನ್ಯಾಯ ಆಗಿದೆ. ಅನ್ಯಾಯಕ್ಕೆ ನಾವು ಯಾವತ್ತು ಕೂಡ ಅವ್ರಿಗೆ ನಾವು ಬೆಂಬಲ ಸೂಚಿಸುತ್ತೇವೆ. ಅವ್ರು ಏನೇ ತೊಂದರೆ ಕೂಡ ಬಂದರೂ ಕೂಡ ನಾವು ಎದುರಿಸಿ ನಿಲ್ತೇವೆ, ಅವ್ರ ಜೊತೆ ನಿಲ್ತೇವೆ ನಾವು. 2012 ಇಂತ ಇಲ್ಲಿವರೆಗೆ ಯಾವುದೂ ಯಾರು ಧ್ವನಿ ಎತ್ತಲಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗಲೂ ಧ್ವನಿ ಎತ್ತಲಿಲ್ಲ. ಅದು ಎದ್ರ ಸಂಬಂಧ ಏನು ಎತ್ತಲಿಲ್ಲ ಅಂತೇಳಿ ಈಗ ಯಾಕೆ ನಿಮ್ಗೆ ಮತ್ತೆ ಬೆಳಕಿಗೆ ಬಂತೀಗ ಸರ್? ತನಿಖೆನೂ ಸಂತೋಷ್ ರಾವ್ ಅರೆಸ್ಟ್ ಆದಮೇಲೆ ಆದಷ್ಟು ಬೇಗ ಮುಗಿದೋಗಿತ್ತು. ಅದನ್ನು ಈಗ ತನಿಖೆ ಚುರುಕುಗೊಳ್ತೈತಿ. ಸಂತೋಷ್ ರಾವ್ ಗೊತ್ತಾಗಿಲ್ಲ ಸರ್, ಒಬ್ಬ ಅಪರಾಧ ಸಿಕ್ಕಾನ ಅಂತೇಳಿ ಅರೆಸ್ಟ್ ಮಾಡಿ ಅವಳಿಗೆ ಹಾಕಿದ್ರಲ್ಲ ರೀ, ಅದು 2012 ಹಾಕಿದ್ರು. ಅದನ್ನ ನೀವು 2012 ಹೇಳಾಗ್ತೀರಿ, ಈಗ ಯಾಕೆ ನೀವು ಮಾಡಲಿಲ್ಲ? ಅದಾದ್ಮೇಲೆ ಅಂತ ಮಾತಾಡ್ತೀವಿ, ಇವ್ರು ಮಾತಾಡ್ತಾರೆ. ಹಿಂದಿನ ಸರ್ಕಾರ ಇದ್ದಾಗ ಒತ್ತಾಯ ಮಾಡಬಹುದಿತ್ತು, ನೀವು ಯಾಕೆ ಮಾಡಲಿಲ್ಲ ಅಂತ ನಮ್ಮ ಪ್ರಶ್ನೆ ರೀ. ಅವಾಗ ನಮ್ಗೆ ಗೊತ್ತಿದ್ದಿಲ್ಲ ಸರ್ ಅದನ್ನ. ಸಂತೋಷ್ ರಾವ್ ಬಿಡುಗಡೆ ಆದ್ಮೇಲೆ ಏನು ಪ್ರಕರಣ ಅಂತ ಗೊತ್ತಾದ್ಮೇಲೆ ನಾವು ಹೋರಾಟಕ್ಕೆ ನಿಂತಿದ್ದೀವಿ ಸರ್.